कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय प्राणनाथाय नमस्करोमि तमोनुदा आनन्दम् अवाप लोकः तत्त्वप्रदीप गोगणेन यत आस्य शीतांशुभुवा गुरून् तान् ತ್ರಿವಿಕ್ರಮಾರ್ಯನ್ ಪ್ರಣಮಾಮಿ ವರಿಯಾನ್ ತ್ರಿವಿಕ್ರಮಾರಿಯಾನ್ ವರಿಯಾನ್ ಪ್ರಣಮಾಮಿ ಅಂತ ಒಂದರ್ಥ ನಿನ್ನೆ ನೋಡಿದೆವು ತ್ರಿವಿಕ್ರಮ ಅಂತ ಅಪ್ಪನನ್ನು ಆ ಶಬ್ದದಿಂದಲೇ ಇಲ್ಲದಿದ್ದರೆ ಸಾಮಾನ್ಯವಾಗಿ ತಂದೆಯ ಹೆಸರು ತನ್ನ ಹೆಸರು ಗುರುಗಳ ಹೆಸರು ಅದೆಲ್ಲ ಹೇಳಬಾರ್ದು ಅಂತ ಒಂದು ನಿಯಮ ಇದೆ ಹೌದು ಗೌರವ ಸೂಚಕ ಅಂತ ಅರ್ಥ ಅದರದ್ದು ಹೇಳಬಾರ್ದು ಅಂತ ಎನ್ನುವುದು ಪ್ರಕೃತಿ ಇಲ್ಲೀಗ ತ್ರಿವಿಕ್ರಮಾರ್ಯ ಅನಂತ ಸ್ಪಷ್ಟವಾಗಿಯೇ ಹೇಳಿದ್ದಾರೆ ಏನು ಉದ್ದೇಶ ಒಂದು ಉದ್ದೇಶ ನೋಡಿದರೆ ಇನ್ನೊಂದು ಉದ್ದೇಶ ತನ್ನ ಗ್ರಂಥದಲ್ಲಿ ಒಂದು ಸರಿಯಾದ ಶಬ್ದಗಳ ಜೋಡಣೆ ಎರಡನೆಯದ್ದು ಎಲ್ಲ ರೀತಿಯ ಛಂದಸ್ಸುಗಳು ಒಂದು ಕ ಮಹಾಕಾವ್ಯ ಅಂತಾಗಬೇಕಾದರೆ ಎಷ್ಟೆಲ್ಲ ಛಂದಸ್ಸುಗಳು ಅಂತ ಉಂಟೋ ಎಷ್ಟೆಲ್ಲ ರಾಗಗಳು ಅಂತ ಉಂಟೋ ಆ ಎಲ್ಲ ರಾಗಗಳ ಜೋಡಣೆ ಬೇಕು ಎಲ್ಲ ರಾಗಗಳೂ ಇರಬೇಕು ಒಂದು ಮಹಾಕಾವ್ಯ ಅಂತಾಗಬೇಕಾದರೆ ಯಾಕೆಂದರೆ ಸಾಮಾನ್ಯವಾಗಿ ಒಂದು ನಿಯಮ ಏನು ಅಂತ ಇದೊಂದು ವಿಲಕ್ಷಣವಾಗಿ ಕೊಂಡು ಮಹಾಕಾವ್ಯ ಆದದ್ದು ನಿಜವಾಗಿ ಮೊದಲಿನ ಲಕ್ಷಣವೇ ಮಹಾಕಾವ್ಯ ಅಂದರೆ ಹತ್ತೊಂಬತ್ತು ಸರ್ಗ ಇರಬೇಕು ಅಂತ ನಿಜವಾಗಿ ಅದೇ ತಪ್ಪಿ ಹೋಗಿದೆ ಇಲ್ಲಿ ಆದರೂ ಮಹಾಕಾವ್ಯ ಅಂತ ಹೆಸರು ಬಂದಿದೆ ಅದು ಯಾರಿಂದಾಗಿ ಬಂತು ಅಂತಂದರೆ ನನ್ನ ಅಪ್ಪನ ಅನುಗ್ರಹದಿಂದಾಗಿ ಬಂತು ಅಂತ ತಿಳಿಸಲಿಕ್ಕೆ ತ್ರಿವಿಕ್ರಮ ಆರ್ಯ ಅನ್ನಂತ ತ್ರಿವಿಕ್ರಮ ಅಂತ ಹೇಳಿದ್ದು ಹಾಗಾದರೆ ಒಂದು ಎಲ್ಲ ರೀತಿಯ ಛಂದಸ್ಸುಗಳು ಉಂಟು ಆಮೇಲೆ ಶಬ್ದಗಳ ಜೋಡಣೆ ಇತರ ಅಸದೃಶವಾಗಿ ಉಂಟು ಬೇರೆ ಕಾವ್ಯಗಳಲ್ಲಿ ಶಬ್ದಗಳ ಜೋಡಣೆ ಇದೆ ಆದರೆ ಇದರಲ್ಲಿ ಒಂದು ವಿಲಕ್ಷಣವಾಗಿ ಶಬ್ದಗಳ ಜೋಡಣೆ ಅದು ಎಲ್ಲಿಯ ತನಕ ಅಂತಂದರೆ ಒಂದು ಸಂದರ್ಭದಲ್ಲಿ ಒಂದೇ ಶ್ಲೋಕಕ್ಕೆ ಮೂರು ಅರ್ಥ ಒಂದೇ ಶ್ಲೋಕ ಮೂರು ಅರ್ಥ ಆಮೇಲೆ ಒಂದೇ ಅಕ್ಷರದ ಶ್ಲೋಕ ಒಂದೇ ಅಲ್ಲಿ ನಕಾರ ಮಾತ್ರ ಇರುವುದು ಅದರಲ್ಲಿ ಆ ನಕಾರದಿಂದ ಕೂಡಿದ ಅಕ್ಷ ಅಕ್ಷರಗಳ ಜೋಡಣೆಯಿಂದ ಮತ್ತು ಅಚಕ್ಷರಗಳು ಉಂಟೆ ಉಂಟು ತಾನೆ ಹಲ್ಲು ಅಕ್ಷರ ವ್ಯಂಜನ ಅಕ್ಷರ ನಕಾರ ಮಾತ್ರ ಒಂದೇ ನಾನೇ ನೇ ನಾನೇ ನೋ ನೂ ನೇ ನು ನುನ್ನೂ ನೂ ನೇ ನಾನು 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 ನಹ ಅಂತ ಅದಕ್ಕೆ ಏನು ಅಂತಂದರೆ ನಮಗೆಲ್ಲ ವಾಯುದೇವರು ಇದರ ಅರ್ಥ ನಮಗೆಲ್ಲ ವಾಯುದೇವರು ಪ್ರೇರಕರು ವಾಯುದೇವರಿಗೆ ಭಗವಂತ ಪ್ರೇರಕ ಅಂತ ಈ ಶ್ಲೋಕದ ಈ ಶ್ಲೋಕದಲ್ಲಿ ಬ ಅರ್ಥ ಹೊರಡ್ತದೆ ಹಾಗೆ ಅದು ಬಹಳ ಅಸದೃಶವಾದ್ದು ಇದು ಈಗ ರಾಜರು ಎತ್ತರದಲ್ಲಿದ್ದವರು ಮನುಷ್ಯ ಮಟ್ಟಕ್ಕೆ ಬಂದರು ಪಂಡಿತಾಚಾರ್ಯರು ಮನುಷ್ಯ ಮಟ್ಟದಲ್ಲಿದ್ದವರು ಎತ್ತರಕ್ಕೆ ಏರಿದರು ವಾದಿರಾಜರು ಅವರು ಒಂದು ಸರ್ಗ ಮಾಡಿದರೂ ಕೂಡ ರುಗ್ಮಿಣೇಶ್ವ ವಿಜಯ ಒಂದೇ ಸರ್ಗ ಮಾಡಿದ್ದರೂ ಮಹಾಕಾವ್ಯದ ಲಕ್ಷಣ ತಂದು ಕೊಟ್ಟು ಬಿಡ್ತಾರೆ ಆದರೆ ಏನು ಮಾಡಿದರು ಲೋಕದಲ್ಲಿ ಏನು ಚಾಲ್ತಿಯಲ್ಲಿ ಉಂಟು ಮಹಾಕಾವ್ಯ ಅಂತ ಆಗಬೇಕಾದ್ರೆ ಹತ್ತೊಂಬತ್ತು ಸರ್ಗ ಅಂತ ಹತ್ತೊಂಬತ್ತು ಸರ್ಗವನ್ನೇ ಬರೆದರು ರುಗ್ಮಣೇಶ್ ವಿಜಯಕ್ಕೆ ಅಂದರೆ ಏನರ್ಥ ಎತ್ತರದಲ್ಲಿದ್ದವರು ಒಂದೇ ಶ್ಲೋಕಕ್ಕೇನೆ ಎಲ್ಲ ವಿದ್ವಾಂಸರು ಕೂಡ ಅಬ್ಬ ಏನು ರೀ ಒಂದು ಶ್ಲೋಕ ಒಂದಾದರೂ ಕೂಡ ಮಹಾಕಾವ್ಯದಂತೆ ಉಂಟು ಅಂತ ಹೇಳಬೇಕು ಆ ರೀತಿ ಮಾಡುವ ತಾಕತ್ತುಳ್ಳವರು ವಾದಿರಾಜರು ಅಷ್ಟು ಎತ್ತರದವರು ಮನುಷ್ಯ ಲೋಕಕ್ಕೆ ಬಂದರು ಪಂಡಿತಾಚಾರ್ಯರು ಮನುಷ್ಯ ಲೋಕದಲ್ಲಿದ್ದವರು ಹದಿನಾರೇ ಸರ್ಗ ಮಾಡಿದ್ದು ಆದರೂ ಜನಗಳು ಏನ್ರಿ ಮಹಾಕಾವ್ಯದ ಲಕ್ಷಣ ಹದಿನಾರಕ್ಕೇನೆ ಬಂದು ಬಿಡ್ತು ಹದಿನಾರು ಸರ್ಗಕ್ಕೇನೆ ಬಂದು ಬಿಡ್ತು ಅಂತ ಹೀಗೆ ಜನಗಳು ಹೇಳಬೇಕು ಇದೆಲ್ಲ ಯಾವುದರಿಂದಾಗಿ ಬರುತ್ತೆ ಅಂತಂದರೆ ತನ್ನ ಅಪ್ಪನನ್ನು ಸ್ಮರಿಸಿದ್ದರಿಂದ ಅಪ್ಪನನ್ನು ತ್ರಿವಿಕ್ರಮ ಎನ್ನುವ ಶಬ್ದದಿಂದ ಸ್ಮರಿಸ್ತಾರೆ ಆದ್ದರಿಂದ ಬಂತು ಹಾಗಾದರೆ ಒಂದು ಮಹಾಕಾವ್ಯ ಅಂತ ಹದಿನಾರು ಸರ್ಗಕ್ಕೇನೆ ಮಹಾಕಾವ್ಯ ಅಂತ ಹೆಸರು ಬರುವಿಕೆ ಒಂದು ಇದೊಂದು ವಿಕ್ರಮ ಇದೊಂದು ಪರಾಕ್ರಮ ಆಮೇಲೆ ಅದಕ್ಕೆ ಸರಿಯಾಗಿ ಅಕ್ಷರಗಳ ಜೋಡಣೆ ಪ್ರಾಸಬದ್ಧವಾಗಿ ಅಕ್ಷರಗಳ ಜೋಡಣೆ ಆಮೇಲೆ ಒಂದು ಆಕರ್ಷಣೆ ಓದಬೇಕು ಮಧ್ಯ ವಿಜಯ ಅಂತ ಒಬ್ಬ ಮಾಧ್ವೇತರನಾದರೂ ಕೂಡ ಅವನು ಈ ಕಾವ್ಯ ನೋಡಿದಾಗ ಓ ಆಗ್ರಹವನ್ನು ಬದಿಗಿಡಬೇಕು ಮಾತ್ರ ಆಗ್ರಹವನ್ನು ಬದಿಗಿಟ್ರೆ ಓದೋಣ ಅಂತ ತೋರುತ್ತದೆ ಅವನಿಗೆ ಇದು ರುಗ್ಮಿಣಿ ವಿಜಯದಂತೆ ಮಾಧ್ವೇತರರು ಓದಿ ಅವರೇ ತೀರ್ಮಾನ ಮಾಡಿದ್ರಲ್ಲ ಇದಕ್ಕೆ ಆನೆಯಲ್ಲಿ ಮೆರವಣಿಗೆ ಆಗಲಿ ಅಂತ ರಾಜ ಮಾಧ್ವೇತರ ರಾಜ ತೀರ್ಮಾನ ಮಾಡಿದ್ಲು ಅದೇ ರೀತಿಯಲ್ಲಿ ಹೀಗೆ ಮೂರು ಶಕ್ತಿ ಬೇಕು ಒಂದು ನಮ್ಮನ್ನು ಓದಿಸಿಕೊಂಡು ಹೋಗಬೇಕು ಎರಡು ಶಬ್ದಗಳ ಅಕ್ಷರಗಳ ಜೋಡಣೆ ಇರಬೇಕು ಮತ್ತು ಮೂರನೇದ್ದು ಎಲ್ಲ ಇದು ಎಂಥದ್ದು ಹದಿನಾರು ಸರ್ಗಕ್ಕೇನೆ ಮಹಾಕಾವ್ಯದ ಹೆಸರು ಬರಬೇಕು ಹೀಗೆ ಇಂತಹ ಒಂದು ಮೂರು ವಿಲಕ್ಷಣವಾದ ಶಕ್ತಿಯನ್ನು ಈ ಗ್ರಂಥಕ್ಕೆ ತುಂಬಿಸುವುದಕ್ಕೋಸ್ಕರ ಏನು ಮಾಡಿದರು ಅಂತಂದರೆ ತನ್ನ ಅಪ್ಪನನ್ನು ತ್ರಿವಿಕ್ರಮ ಎನ್ನತಕ್ಕಂತಹ ಶಬ್ದದಿಂದ ಉಲ್ಲೇಖ ಮಾಡಿದ್ದಾರೆ ಇಂತಹ ತ್ರಿವಿಕ್ರಮ ಪಂಡಿತರ ಬಾಯಿಂದ ಬಂದದ್ದು ಯಾವುದು ತತ್ವ ಪ್ರದೀಪ ತತ್ವಗಳನ್ನು ತಿಳಿಸಿಕೊಡಲಿಕ್ಕೆ ಬೇಕಾದ ಬೆಳಕು ಈ ಬಾಯಿಂದ ಬಂದದ್ದು ಯಾವ ಬಾಯಿಯದು ಏನು ಉಲ್ಲೇಖ ಮಾಡ್ತಾರೆ ಹಾಸ್ಯ ಶೀತಾಂಶು ಶೀತ ತಣ್ಣಗಾದ ಅಂಶು ಕಿರಣಗಳುಳ್ಳವ ಚಂದ್ರ ಹಾಸ್ಯ ಅಂದರೆ ಮುಖ ಯತ್ ಯಾರ ಹಾಸ್ಯ ಮುಖವೆಂಬ ಶೀತಾಂಶು ಚಂದ್ರನಿಂದ ಭುವ ಹೊರಟಿರುವ ಯಾವುದು ಬೆಳಕು ಅದೇನು ಮಾಡ್ತದೆ ತತ್ವ ಪ್ರದೀಪಯತಿ ವಸ್ತುಗಳನ್ನು ತಿಳಿಸಿಕೊಡ್ತದೆ ಅಂತ ಹ್ಞೂ ಅಂದರೆ ತಂಪಾದ ಕಿರಣಗಳು ತತ್ವವನ್ನು ತಿಳಿಸಿಕೊಡ್ತದೆ ಅಂದರೆ ಏನರ್ಥ ಒಂದು ಮಧ್ವ ಸಿದ್ಧಾಂತವನ್ನು ಒಪ್ಪಿಸಬೇಕು ಒಬ್ಬ ವ್ಯಕ್ತಿ ಹತ್ರ ಬಲಾತ್ಕಾರದ ಅಂಶವೇ ಇಲ್ಲ ಬಲಾತ್ಕಾರದ ಅಂಶ ಅಂತಂದ್ರೂ ಬಿಸಿ ಮುಟ್ಟಿಸಿ ಒಪ್ಪಿಸುವುದು ಅಂತಂದ್ರೂ ಒಂದೇ ಅರ್ಥ ಒಪ್ಪಲಿಲ್ಲ ಅಂದರೆ ಕಡಿತೇನ ನೋಡು ನಿನ್ನ ತಲೆ ಅಂತ ಹೇಳಿದರೆ ಅವಾಗ ಏನು ಮಾಡ್ತಾನೆ ಸರಿ ಒಪ್ತೇನೆ ಅಂತಾನೆ ಅದು ನೆದ್ಯಪವನಿಗೆ ಮನಸ್ಸಿಲ್ಲ ಒಪ್ಪಲಿಕ್ಕೆ ಬಲಾತ್ಕಾರವಾಗಿ ಒಪ್ಪಿಸುವುದು ಬಿಸಿ ಮುಟ್ಟಿಸಿ ಒಪ್ಪಿಸುವುದು ಬಿಸಿ ಮುಟ್ಟಿಸಿ ಒಪ್ಪಿಸಂದ್ರೂ ಸೂರ್ಯನ ಕಿರಣದಿಂದ ತತ್ವವನ್ನು ತೋರಿಸುವಂತಂದ್ರೂ ಒಂದೇ ಅರ್ಥ ತಿರುವಿಕ್ರಮ ನಾರಾಯಣ ಪಂಡಿತಾಚಾರ್ಯ ಅಂತಾರೆ ಏನು ಆಚಾರ್ಯ ಮಧ್ವರ ಕ್ರಮ ಏನು ಅದೇ ಪರಂಪರೆಯಲ್ಲಿ ಬಂದವರು ಕ್ರಮ ಏನು ವಸ್ತುವನ್ನು ತತ್ವವನ್ನು ಶಾಂತಿಯಿಂದ ತಿಳಿಸಿಕೊಡುವುದು ಹೇಳ್ತಾ ಹೋಗುವುದು ತತ್ವವನ್ನು ಎದುರಿಗೆ ಕೂತವ ಮಾತ್ರ ಆಗ್ರಹ ಬಿಟ್ಟು ಕೂತಿರಬೇಕು ಆಗ್ರಹ ಬಿಟ್ಟು ಕೂತಿರತಕ್ಕಂಥ ಯಾರೇ ಆಗಲಿ ಮಾಯಾವಾದಿಯೋ ಶ್ರೀ ವೈಷ್ಣವನೋ ಭೇದ ಭೇದವಾದಿಗಳು ಯಾರೇ ಆಗಲಿ ಕ್ರಿಶ್ಚನರು ಮೊಸಲರು ಯಾರೇ ಆಗಲಿ ಎದುರಿಗೆ ಕೂತವರು ಆಗ್ರಹ ಬಿಟ್ಟು ಕೂತರು ಅಂತಂದರೆ ಅಂಥವರಿಗೆ ಮಧ್ವ ಸಿದ್ಧಾಂತವನ್ನು ಒಪ್ಪಿಸುವುದು ತುಂಬ ಸುಲಭ ಶಾಂತ ರೀತಿಯಿಂದ ಒಪ್ಪಿಸಲಿಕ್ಕೆ ಬರ್ತದೆ ಜಟ ಭಟ ಗಡಿ ಬಿಡಿ ಎಂಥದ್ದು ಇಲ್ಲ ವಾಕ್ಯಾರ್ಥ ಅವಕಾಶವೇ ಇಲ್ಲ ವಾಕ್ಯಾರ್ಥಕ್ಕೆ ಅವ ಪ್ರಶ್ನೆ ಕೇಳ್ತಾನೆ ಇವರು ಉತ್ತರ ಕೊಡ್ತಾರೆ ಸರಿ ಉಂಟು ಒಪ್ಪಿಬಿಟ್ಟ ಮುಗ್ದೇ ಹೋಯಿತು ಅದು ಯಾಕೆ ಒಂದು ತಿರುವಿಕ್ರಮ ಪಂಡಿತರ ತಾಕತ್ತು ಮಧ್ವರ ಮಧ್ವಶಾಸ್ತ್ರವನ್ನು ಆ ರೀತಿಯಲ್ಲಿ ಅವರು ತಿಳಿಸಿಕೊಡ್ತಾರೆ ಕೆಲವರು ಈಗ ಮಾಧ್ವರೇ ಆಗಲಿ ಮಧ್ವಶಾಸ್ತ್ರದ ಬಗ್ಗೆ ಉಪನ್ಯಾಸ ಮಾಡುವುದಾದ್ರೆ ಆ ಎದು ಕೂತವನಿಗೆ ಮೊದಲೇ ಗೊಂದಲ ಮತ್ತಷ್ಟು ಗೊಂದಲ ಸೃಷ್ಟಿ ಮಾಡಿ ಹಾಗೆ ಹೌದು ಹಾಗಾದರೆ ತಿಳಿಸುವವರ ತಾಕತ್ತು ಒಂದು ಉಂಟು ಇದರಲ್ಲಿ ತ್ರಿವಿಕ್ರ ತಿಳಿಸುವವರ ಒಂದು ವಿಕ್ರಮನೂ ಇದರಲ್ಲಿ ಒಂದು ಸೇರಿಕೊಂಡಿದೆ ಯಾವ ಕಾಲದಲ್ಲೇ ಹೋಗಾದ ಹೋಗಿ ಕೇಳಿ ಅವರ ಹತ್ರ ಕಾಲದಲ್ಲಿಯೂ ಕೂಡ ಒಂದೇ ರೀತಿಯಾದ ವಿಕ್ರಮ ಅವರದ್ದು ಬೆಳಗ್ಗಿನ ಜಾವ ಎದ್ದು ತತ್ವೋಪದೇಶ ಅಂತಂದರೂ ಯಾವ ತಾಳ್ಮೆನೋ ಮಧ್ಯಾಹ್ನ ನದಿ ಸಾಯಂಕಾಲ ನದೇ ತಾಳ್ಮೆ ಅಂದರೆ ಬೆಳಿಗ್ಗೆನ ಹೇಗಪ್ಪ ಇವನಿಗೆ ತಿಳಿಸುವುದು ಬೆಳಗಿನ ಜಾವ ಹಾಗೇನಿಲ್ಲ ಬ ಕೂತ್ಕೋ ಪಾಠ ಮಾಡ್ತೇನೆ ಬೆಳಿಗ್ಗೆ ಯಾವ ಕ್ರಮದಲ್ಲಿ ತಿಳಿಸ್ತಾರುವ ಮಧ್ಯಾಹ್ನ ಬಂದು ಕೂತರೂ ಕೂಡ ತುಂಬ ಅಸಕ್ಕೆ ವಾತಾವರಣ ಅಯ್ಯೋ ಪೂರ ಮನಸ್ಸಿನ ಗಲಿಬಿಲಿ ಏನಿಲ್ಲ ಶಾಂತವಾಗಿ ಮದ್ವ ಸಿದ್ಧ ಅಂತೇಳಿದ್ ಸಾಯಂಕಾಲ ಆದರೂ ಕೂಡ ಅಷ್ಟೇ ರಾತ್ರಿ ಆದರೂ ಕೂಡ ಅದೇ ಕ್ರಮದಲ್ಲಿ ಆದ್ದರಿಂದ ಅಂತಾರೆ ಚಂದ್ರನಿಂದ ಹೊರಟಿರತಕ್ಕಂತಹ ಬೆಳದಿಂಗಳು ವಸ್ತುವನ್ನು ಹೇಗೆ ಶಾಂತವಾಗಿ ತಿಳಿಸಿಕೊಡುತ್ತದೋ ಅದೇ ರೀತಿಯಲ್ಲಿ ಅಪ್ಪನ ಬಾಯಿಯಿಂದ ಹೊರಟಿರುವ ಕಿರಣಗಳು ಮಾತುಗಳು ಭಗವಂತನೆಂಬ ತತ್ವವನ್ನು ತಿಳಿಸಿಕೊಡ್ತಾ ಇವೆ ಎಲ್ಲಿಯ ತನಕ ಅಂತಂದರೆ ಮದ್ದುರಿಗೇ ಆತಕತ್ತುಂಟಂತೆ ಇನ್ನವರ ಗ್ರಂಥಗಳಿಗೆ ತಾಕತ್ತು ಇಲ್ಲದೇ ಇರುತ್ತಾ ಏನು ಅಲ್ವಾ ಅದೇ ಉತ್ತರ ಭಾರತಕ್ಕೆ ಹೋದಾಗ ಗಂಗಾ ನದಿಯನ್ನು ದಾಟುವಾಗ ದಾಟಿಕೊಂಡು ಆಚೆ ಹೋಗ್ತಾ ಇದ್ದಾರೆ ಶಿಷ್ಯರು ಮದ್ದವರು ಎಲ್ಲ ದೋಣಿಗಳಿಲ್ಲ ಈ ಬದಿಯಲ್ಲಿ ಒಬ್ಬ ರಾಜ ಆ ಬದಿಯಲ್ಲಿ ಒಬ್ಬ ರಾಜ ಆ ಇಬ್ಬರು ರಾಜರು ಕೂಡ ಹೇಗಿದ್ದಾರೆ ಅಂತಂದುಬಿಟ್ಟರೆ ಇರಾನ್ ಇರಾಕಿನಂತೆ ಇದ್ದಾರೆ ಅವರು ಭಾರತ ಪಾಕಿಸ್ತಾನ ಅಂತ ಹೇಳೋಲ್ಲ ಯಾಕೆ ಭಾರತ ಹಿಂದೂಗಳು ಅಲ್ಲಿ ಇಬ್ಬರು ಕೂಡ ಮುಸ್ಲಿಮರೇ ಒಬ್ಬ ಶಿಯಾ ಕಾಣುತ್ತೆ ಮತ್ತೊಬ್ಬ ಸುನ್ನಿ ಕಾಣುತ್ತೆ ಅದರಿಂದ ಇರಾನ್ ಇರಾಕ್ ಅಂತ ಅಂದ್ಬಿಟ್ಟು ಅವುಗಳು ಹೊಡೆದಾಡಿಕೊಂಡೇ ಇರುವಾಗಳು ಇರಾನ್ ಇರಾಕ್ಗಳು ಯಾವಾಗಲೂ ಅವುಗಳಿಗೆ ಯುದ್ಧ ಮುಗಿಯೋದು ಅಂತ ಇಲ್ಲ ಅಷ್ಟು ತೀಕ್ಷ್ಣ ಅವುಗಳು ಹಿಂದೂಗಳ ಜೊತೆಗಾದರೂ ಒಪ್ಪಂದ ಮಾಡಿಕೊಂಡ ಅವು ಕಾಣುತ್ತೆ ಆದರೆ ಶಿಯಾ ಸುನ್ನಿಗಳಿಗೆ ಒಪ್ಪಂದ ಆಗೋದೇ ಇಲ್ಲ ಎಂದು ಕೂಡ ಒಪ್ಪಂದ ನಿಮ್ಮ ಎಂಥದ್ದು ಮತ್ತೊಂದು ಮತ್ತೊಂದೇನು ಉಂಟು ಕೆತಲೆ ಕೆತಲೆಗೆ ಪ್ರೊಟೆಸ್ಟನ್ ಅವುಗಳನ್ನು ಅವುಗಳು ಕೂಡ ದ್ವೈತಿಗಳೇ ಶಿಯಾ ಸುನ್ನಿಗಳಷ್ಟೇ ದ್ವೈತಿಗಳೇ ಅದ್ವೈತಗಳು ಮಾಧ್ವರು ಮಾತ್ರ ಅಂತ ತತ್ವ ವಿಷಯದಲ್ಲಿ ಅದ್ವೈತಗಳು ಮಾಧ್ವರು ಮಾತ್ರ ತತ್ವ ವಿಷಯದಲ್ಲಿ ಮಠ ವಿಷಯದಲ್ಲಿ ಅಲ್ಲ ತತ್ವ ವಿಷಯದಲ್ಲಿ ಅದ್ವೈತಗಳು ಮಾಧ್ವರು ಮಾತ್ರ ಅಂತ ಹೀಗೆ ಮಧ್ವರು ಇಲ್ಲಿಂದ ದೋಣಿ ಕರ್ಕೊಂಡು ಹೋಗೋಣ ಅಂದ್ರೆ ಈ ರಾಜ ಇಲ್ಲ ಇಲ್ಲ ಆಗೋಲ್ಲ ಅಂತ ಅಲ್ಲಿಂದ ದೋಣಿ ಕಳಿಸೋ ಆ ರಾಜ ಆಗೋಲ್ಲ ಅಂತ ನೀವು ಬೇಕಾದರೆ ನಡು ನೀರಿಗೆ ಬನ್ನಿ ಅಲ್ಲಿಂದ ಕರ್ಕೊಂಡು ಹೋಗ್ತೇನೆ ಅಂತ ಆ ರಾಜ ಆಚೆ ಪದ್ಯವ ಈಚೆ ಪದ್ಯವ ಅಂತಾನೆ ಕಳಿಸ್ತೇನೆ ಮ ನಡು ನೀರನ್ನು ಮನೆಯಲ್ಲಿ ಬಿಟ್ಟು ಈಚೆ ಬರ್ತೇನೆ ಅಂತಂದ ಆಚೆ ಹೋದರೆ ಅವರು ಬಡಿತಾರೆ ಇವರಿಗೆ ಈ ಸೇವಕರಿಗೆ ರೀತಿ ಬಂದರೆ ಇವರು ಬಡಿತಾರೆ ಸೇವಕರಿಗೆ ಆದ್ದರಿಂದ ಏನು ಅವ್ರಿ ಆ ಗಂಗಾ ನದಿಯ ಅರ್ಧ ಭಾಗ ಇವನಿಗೆ ಅರ್ಧ ಭಾಗ ಆ ರಾಜನಿಗೆ ಅದರಿಂದ ಅವೇನು ಮಾಡ್ತಾನೆ ನಾನು ನೀರಿನ ನಿಮ್ಮನ್ನು ಮಾಧ್ವರನ್ನು ಮಧ್ವರೇ ನಿಮ್ಮನ್ನು ನಾವು ಮೊಸಲರು ನೀರಿನ ಮಧ್ಯದಲ್ಲಿ ಬೇಕಾದರೆ ಕೈ ಬಿಡ್ತೇವೆ ಆ ರಾಜನು ಹೇಳಿದ ಈ ರಾಜನು ಹೇಳಿದ ಮತ್ತು ಉಸಾಬರಿಯೇ ಬೇಡ ಅಂತಂದುಬಿಟ್ಟರು ನೀರಿಗೆ ಹೇಳಿದರೆ ಹಿಡಿದು ಶಿಷ್ಯರನ್ನು ಕಟ್ಟಿಕೊಂಡು ಆಚೆ ದಡ ಹೋಗ್ತಾ ಇದ್ದಾರೆ ಅಲ್ಲಿದ್ದವರು ದಡ ಬಡ ದಡ ಬಡ ಅಂತ ಗಲಾಟೆ ಶುರು ಮಾಡಿದ್ರಲ್ಲ ಬಂದರೆ ಕೊಲ್ತೇವೆ ನಿಮ್ಮನ್ನು ಕಡಿತೇವೆ ಬಡಿದು ಖಂಡಯ ಮಾರಯತ ಮಾರಯತಿ ತ್ಯಾಗಮನ ಪ್ರಾಕ್ ಅಂತೇಳಿ ಹೊಡೀರಿ ಬಡೀರಿ ಕಡೀರಿ ಅಂತ ಅವರ ಶಬ್ದಗಳು ಅದೇ ಇರುವುದು ಶುರು ಮಾಡಿದ್ರಲ್ಲ ಮದ್ವರಂತ ಶಾಂತಿ 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 ಹಾಗಾದರೆ ಮದ್ವರ ಮಾತು ಆವಾಗಲೇ ಶಾಂತಿ 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 ಅಂಥೇಳಿ ಮಾವಾಗಲೇ ಶುರು ಮಾಡಿದ್ರು ಮದ್ವರು ಆಚೆ ದಡ ಸೇರಿದ್ರು ಸುತ್ತ ಭಟರಿದ್ದರು ರಾಜನ ಬಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ರಾಜನಿಗೆ ಮೊದಲೇ ಸುದ್ದಿ ಹೋಗಿದ ಒಬ್ಬರು ಸನ್ಯಾಸಿ ಬರ್ತಾ ಇದ್ದಾರೆ ಅಂತೇಳಿ ರಾಜ ಉಪ್ಪರಿಗೆ ಹತ್ತಿದ ಉಪ್ಪರಿಗೆ ಹತ್ತಿ ಮಾತಾಡಲಿಕ್ಕೆ ಶುರು ಮಾಡಿದ ಮದ್ವರು ಶಾಂತಿಯಿಂದಲೇ ಉತ್ತರ ಕೊಡ್ತಾ ಇದ್ದಾರೆ ಅವನಿಗೆ ಗರಿಬಿಡಿ ಅಂಥದ್ದು ಇಲ್ಲ ತುರುಷ್ಕ ರಾಜ ಹೆದರಿದ ಮದ್ವರ ಹೆದರಲಿಲ್ಲ ರಾಜ ಯಾಕೆ ಹೆದರಿದ ಮೊಸಲರ ಯಾಕೆ ಹೆದರಿದ ಅಂದರೆ ಎಲ್ಲಿ ನನ್ನ ಭಟರು ಈ ಬ್ರಾಹ್ಮಣನನ್ನು ಸನ್ಯಾಸಿಯನ್ನು ಕೊಲ್ತಾರೋ ಅಂತ ಅವನಿಗೆ ಭಯ ಮದ್ವರು ನಿಶ್ಚಿಂತೆಯಿಂದ ಹಾಗಾದರೆ ಮಧ್ವರ ಮಾತಿನಿಂದ ತುರುಕನೇ ಶಾಂತನಾದ ಅವನಿಗೇನು ಆಗ್ರಹ ಇರಲಿಲ್ಲ ಮದ್ ಮತ್ತು ಒಪ್ಪಲ್ಲ ನನ್ನ ಅದ್ವೈತಿ ಹಾಗೆ ಎಂಥದ್ದು ಇರಲಿಲ್ಲ ಮಧ್ವರ ಮಾತಿಗೆ ಶಾ ಕೆಳಗೆ ಬಂದ ರಾಜ್ಯಾರ್ಧಂ ಸಮರ್ಪಯ ಅರ್ಧ ರಾಜ್ಯವನ್ನೇ ನಿಮಗೆ ಕೊಟ್ಟು ಬಿಡ್ತೇನೆ ಅಂತ ಕೊಟ್ಟು ಬಿಟ್ಟ ಅಷ್ಟು ಶಾಂತನಾದ ಹಾಗಾದರೆ ಮಧ್ವರೇ ತನ್ನ ಶಾಂತಿಯುತವಾದ ಮಾತುಗಳಿಂದ ಯಾರೋ ಅನ್ಯಮತೀಯರನ್ನು ಸಮಾಧಾನ ಮಾಡ್ತಾರೆ ಅಂತಂದರೆ ಅವರಿಗೆ ಮನ ಒಪ್ಪುವಂತೆ ಮಾತಾಡ್ತಾರೆ ಅಂತಂದರೆ ಆ ಮಧ್ವರ ಮಾತುಗಳು ಕೂಡ ಮಧ್ವರ ಪ್ರತಿರೂಪ ಅಲ್ವಾ ಅದರಿಂದ ಮಧ್ವರ ಮಾತುಗಳೂ ಕೂಡ ಹಾಗೆ ಯಾರ ಬಾಯಿಂದ ಬಂದದ್ದು ಸಾಲದ್ದಕ್ಕೆ ತ್ರಿವಿಕ್ರಮರ ಬಾಯಿಯಿಂದ ಬಂದದ್ದು ಮಧ್ವರ ಮಾತುಗಳು ತ್ರಿವಿಕ್ರಮ ಬಾಯಿಯಿಂದ ಬಂದದ್ದು ಶಾಂತವಾಗಿ ಬಂದದ್ದು ಅದರಿಂದ ತತ್ವಂ ಪ್ರದೀಪಯತಿ ಅದರಿಂದ ನಾವು ಕೂಡ ಒಬ್ಬ ವ್ಯಕ್ತಿಗೆ ಮಧ್ವರ ಸಿದ್ಧಾಂತವನ್ನು ತಿಳಿಸಬೇಕು ಅಂತಾದರೆ ಈ ಶ್ಲೋಕವನ್ನು ನಾವು ಸ್ವಲ್ಪ ಮನನ ಮಾಡಿದರೆ ಈ ಶ್ಲೋಕದ ಅರ್ಥವನ್ನು ಅನುಸಂಧಾನ ಮಾಡಿದರೆ ಆವಾಗ ಮಧ್ವರ ಸಿದ್ಧಾಂತವು ಅವನಿಗೆ ಸುಲಭದಲ್ಲಿ ಮನದಟ್ಟಾಗುವಂತೆ ಮಾಡ್ಬೋದು ಇದು ಆಧ್ಯಾತ್ಮಿಕ ಆಯಿತು ಲೌಕಿಕವಾಗಿ ಹೇಳುವುದು ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳದಿರತಕ್ಕಂಥ ಪ್ರಸಂಗ ಅಂತ ಏನಾದರೂ ಇದ್ದರೆ ಅವಾಗ ಈ ಶ್ಲೋಕವನ್ನು ಆವೃತ್ತಿ ಮಾಡಿದರೆ ನಾವು ಸಮಾಧಾನದಿಂದಲೇ ಧಾನದಿಂದಲೇ ಹೇಳಿದರೆ ಮಕ್ಕಳು ಬದಲಾಗ್ತಾರೆ ಚೆನ್ನಾಗಿ ಕೇಳ್ತಾರೆ ಯಾಕೆ ಅಂತಂದರೆ ಪ್ರದೀಪ ಏನು ಮಾತುಗಳು ಇವರ ಬಾಯಿಂದ ಹೊರಗೆ ಬಂದಿದೆ ಅದನ್ನು ಓದಿದವರು ಬಹಳಷ್ಟು ಜನ ಚೆನ್ನಾಗಿದೆ ಚೆನ್ನಾಗಿದೆ ಗ್ರಂಥ ಅಂತ ಅದ್ವೈತಿಗಳು ಅದನ್ನು ನೋಡಿ ಆನಂದಪಟ್ಟ ಆನಂದ ಆನಂದಂ ಅವಾಪ ಲೋಕ ಅಂದರೆ ವಿದ್ವಜ್ಜನ ಅಂತ ಅರ್ಥ ಆನಂದಪಟ್ಟರು ಅರ್ಥ ಅದರಲ್ಲಿ ಏನು ಬರೀ ಅಂತೇನು ಹೇಳಿಲ್ಲ ಲೋಕ ಅಂತ ಇಷ್ಟೇ ಅಂದರು ಲೋಕ ಅಂತಂದ್ಬಿಟ್ಟು ಅದ್ವೈತಗಳು ಬರ್ಬೋದು ಏನು ಲೋಕದ ದರ್ಶನೆ ನೋಡುವವರು ಅರ್ಥ ನೋಡೋರು ಲೌಕಿಕರು ನೋಡುವವರೇ ಹಾಂ ಅವರಲ್ಲ ಹಾಗಾದರೆ ಆಧ್ಯಾತ್ಮಿಕವಾದ ನೋಡುವವರು ಅರ್ಥ ಅಂದರೆ ವಿದ್ವಾಂಸರು ಅಂತ ಅರ್ಥ ಆ ವಿದ್ವಾಂಸರು ಕೈ ಕೂಡ ಈ ಗ್ರಂಥ ಸಿಕ್ಕಿದಾಗ ಚೆನ್ನಾಗಿದೆ ಗ್ರಂಥ ಅಂತ ಅವರನ್ನೂ ಕೂಡ ಮನವರಿಕೆ ಹೌದು ಅಪ್ಪ ಹೇಳುವುದು ಸರಿ ಇದೆ ನಾನು ಅಪ್ಪನ ಮಾತನ್ನು ಕೇಳಬೇಕು ಅಂಥೇಳಿ ಮಕ್ಕಳಿಗೆ ಸೊಸೆಗೆ ಮಾವ ಹೇಳತಕ್ಕಂಥ ಮಾತು ಕೇಳಬೇಕು ನಾನು ಅಥವಾ ಗಂಡನಿಗೆ ಹೆಂಡತಿ ಹೇಳುವುದರಲ್ಲಿ ಸ್ವಲ್ಪ ಆದರೂ ಅರ್ಥ ಇದೆ ನೀನು ತಿಳಿದಿರೆ ನೀನೇನು ನಾನೇನು ಕಮ್ಮಿಯ ಅಂತ ಲಟಾಪಟ ಲಟಾಪಟ ಅಂತ ಶುರುವಾಗ್ತದೆ ಇದು ತಪ್ಪು ಉಳ್ಳವರು ತಪ್ಪು ಇಲ್ಲದವರು ಮಾಡುವ ಉಪದೇಶಕ್ಕೆ ಮಣಿಯುವುದಕ್ಕೋಸ್ಕರ ಪಂಡಿತಾಚಾರ್ಯರು ಆರಂಭದಲ್ಲಿ ಮೊದಲು ದೇವರ ಸ್ತುತಿ ಮಧ್ವರ ಸ್ತುತಿ ಆಗಲೇಬೇಕಲ್ಲ ಅದು ಸ್ತುತಿಯಾಗಿ ಆಮೇಲೆ ನನ್ನ ಗ್ರಂಥ ಹೇಗಿರಬೇಕು ಅಂತಂದರೆ ವಿದ್ವಾಂಸರ ಕೈಗೆ ಸಿಕ್ಕಿದಾಗ ಅವರು ನೋಡಿ ಆನಂದ ಆನಂದಂಬುವಾಪ ಯೋಗ್ಯತೆ ಇರಬೇಕು ಯೋಗ್ಯತೆ ಇದ್ದು ಏನೋ ಪ್ರಾರಬ್ಧವಶಾತ್ ಅದ್ವೈತಿಗಳಾಗಿ ಹುಟ್ಟಿರಬೇಕು ಅವರ ಕೈಗೆ ಸಿಕ್ಕಿರಬೇಕು ಅವರು ಇದನ್ನು ಓದಬೇಕು ಓದಿ ಆನಂದ ಪಾಪ ಶಾಂತವಾಗಿ ಯಾರೂ ಬೇಕಾಗಿಲ್ಲ ಅವರೇ ಈ ಗ್ರಂಥವನ್ನು ಓದ್ತಾ ಹೋದರೆ ಅವರಿಗೆ ಆನಂದ ಅವರಿಗೆ ಸಿಗುತ್ತದೆ ಅಂತ ಅಂತಹ ತಾಕತ್ತಿನ ಗ್ರಂಥಕ್ಕೆ ಬರುವುದಕ್ಕೋಸ್ಕರ ತಂದೆಯನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ ಪ್ರಣಮಾಮಿ ವರಿಯಾನ್ ಅಂತೇಳಿ